ಮೆದುಳಿನ ಬಗ್ಗೆ ಹಾಗೂ ರಕ್ತದ ಬಗ್ಗೆ ಸ್ವಲ್ಪ ಕ್ವೆಶನ್ಸ್ ತೆಗೆದಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕಂತ ಇದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೀನಿ ಸಾಧ್ಯವಾದಷ್ಟು ತಿಳಿದುಕೊಳ್ಳಿ ಓದಿಕೊಳ್ಳಿ ಜನಿಸಿದ ಮಗುವಿನ ಅಥವಾ ನವಜಾತ ಶಿಶುವಿನ ಮೆದುಳಿನ ತೂಕ ಎಷ್ಟಿರುತ್ತದೆ ಅಂದರೆ ಮುನ್ನೂರ ಐವತ್ತು ಗ್ರಾಮ್ ಇರುತ್ತದೆ ನೆಕ್ಸ್ಟ್ ಕ್ವಶನ್ ಒಂದು ವರ್ಷದ ಮಗುವಿನ ಮೆದುಳಿನ ತೂಕ ಎಷ್ಟು ಅಂದರೆ ಸಾವಿರ ಗ್ರಾಮ್ ಇರುತ್ತದೆ ವಯಸ್ಕ ಪುರುಷನ ಮೆದುಳಿನ ತೂಕ ಅಂದರೆ ವಯಸ್ ವಯಸ್ಕರಲ್ಲಿ ಎಷ್ಟಿರ್ತದೆ ಮೆದುಳಿನ ತೂಕ ಅಂದರೆ ಹದಿನಾಲ್ಕು ನೂರು ಗ್ರಾಮ್ ಇರುತ್ತದೆ ಅದೇ ವಯಸ್ಕ ಮೆ ಮಹಿಳೆಯರ ಮೆದುಳಿನ ತೂಕ ಎಷ್ಟಿರ್ತದೆ ಅಂತಂದರೆ ಹನ್ನೆರಡು ನೂರ ಅರವತ್ತರಿಂದ ಹದಿಮೂರು ನೂರು ಗ್ರಾಮ್ ತನಕ ಇರುತ್ತದೆ ನೆಕ್ಸ್ಟ್ ಮಾನವನ ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು ಅಂದರೆ ಕ್ರೇನಿಯಂ ಅಂತ ಬರುತ್ತೆ ಕ್ರೇನಿಯಂ ನೆಕ್ಸ್ಟ್ ಕ್ವಶನ್ ಮೆದುಳಿನ ವಿದ್ಯುತ್ ಅಲೆಗಳನ್ನು ಅಳೆಯುವ ಗ್ರಾಫ್ ಯಾವುದು ಯಾವುದಂದರೆ ಇ ಈಜಿ ಅಂತ ಕರೀತಾರೆ ಈಸಿಯ ಫುಲ್ ಫಾರ್ಮ್ ಏನು ಅಂತಂದರೆ ಎಲೆಕ್ಟ್ರೋ ಎನ್ಸೋಫಾಲ್ ಟಾಪ್ ಅಂತ ಕರೀತಾರೆ ಸುಳ್ಳನ್ನು ಪತ್ತೆ ಹಚ್ಚುವ ಪರೀಕ್ಷೆ ಯಾವುದು ಅಂತಂದರೆ ಪಾಲಿಗ್ರಾಫ್ ಅಂತ ಕರೀತಾರೆ ಮೆದುಳಿಗೆ ಮಾಡುವ ಸ್ಕ್ಯಾನ್ ಯಾವುದು ಅಂತಂದರೆ ಎಮ್ ಆರ್ ಐ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ಎಮ್ ಆರ್ ಐ ಫುಲ್ ಫಾರ್ಮ್ ಏನು ಅಂತಂದರೆ ಮ್ಯಾಗ್ನೆಟಿಕ್ ರೇಸೋನನ್ಸ್ ಇಮೇಜಿನ್ ಅಂತ ಇಮೇಜಿಂಗ್ ಅಂತ ಕರಿತೀವಿ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಯಾವುವು ಅಂತಂದರೆ ಫರ್ಕಿನ್ಸನ್ ಅಂತ ಕರಿತೀವಿ ಅಲ್ಜೆಮರ ಮೆನಿಂಜೈಂಟಿಸ್ ಅಮ್ನೇಷಿಯಾ ಎಪಿಲೆಪ್ಸಿ ಅಂತ ಕರಿತೀವಿ ಇಷ್ಟು ಮೆದುಳಿಗೆ ಸಂಬಂಧಿಸಿದರೆ ಹೋಗಗಳದವ ನೆಕ್ಸ್ಟ್ ಮಾನವನ ಮೆದುಳಿನಲ್ಲಿರುವ ನರಗಳ ಸಂಖ್ಯೆ ಎಷ್ಟು ಅಂದರೆ ಹನ್ನೆರಡು ಜೊತೆ ಮಾನವನ ಮೆದುಳಿನಲ್ಲಿರುವ ಬಳ್ಳಿಗಳ ಸಂಖ್ಯೆ ಎಷ್ಟು ಅಂದರೆ ಮೂವತ್ತೊಂದು ಜೊತೆ ಮೆದುಳಿನಲ್ಲಿರುವ ಮೆದುಳಿನಲ್ಲಿ ಅಲೆದಾಡುವ ನರ ಯಾವುದು ಅಂತಂದರೆ ವೇಗಸ್ ಎಂಬ ನರ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಸರಿಬ್ರಮ್ ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದು ಅಂದರೆ ಅನುಮಸ್ತಿಷ್ಕ ಅಂದರೂ ಒಂದೇ ಸರಿ ಬೆಲ್ಲಮ್ ಅಂತಂದರೂ ಒಂದೇ ನೆಕ್ಸ್ಟ್ ರಕ್ತದ ಬಗ್ಗೆ ನೋಡೋದಾದರೆ ಆರೋಗ್ಯವಂತ ಮಾನವನ ಮಾನವನಲ್ಲಿ ಎಷ್ಟು ಲೀಟ್ರ್ ರಕ್ತ ಇರುತ್ತದೆ ಅಂತಂದರೆ ನಾಲ್ಕರಿಂದ ಐದು ಲೀಟ್ರ್ ಅಥವಾ ಐದರಿಂದ ಆರು ಲೀಟರ್ ಇರುತ್ತದೆ ಮಾನವನ ರಕ್ತವು ಯಾವ ಗುಣವನ್ನು ಹೊಂದಿದೆ ಅಂತಂದರೆ ಪ್ರತ್ಯಾಂಬ್ಲೀಯ ಗುಣ ಹೊಂದಿದೆ ಅಂತ ನೋಡಿ ರಕ್ತ ಹೆಪ್ಪುಗಟ್ಟಲು ಎಷ್ಟು ಅವಧಿ ಬೇಕು ಅಂದರೆ ಎರಡು ನಿಮಿಷ ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಅಂದರೆ ಸೆವೆನ್ ಪಾಯಿಂಟ್ ಫೋರ್ ರಕ್ತದ ರೋಗಗಳು ಮತ್ತು ಚಿಕಿತ್ಸೆಯ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಅಂತಂದರೆ ಹೆಮಟಾಲಜಿ ರಕ್ತದ ವೈಜ್ಞಾನಿಕ ಅಧ್ಯಯನಕ್ಕೆ ಏನೆಂದು ಕರೀತಾರೆ ಅಂತಂದರೆ ಸಿರಾಲಜಿ ಅಂತ ಕರೀತಾರೆ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾದ ಖನಿಜ ಯಾವುದು ಅಂದರೆ ಕ್ಯಾಲ್ಸಿಯಂ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾದ ಪ್ರೋಟೀನ್ ಯಾವುದು ಅಂದರೆ ಫೈಬ್ರೋ ಫೈಬ್ರೋ ನೋ ಫ ಫ ಫೈಬ್ರೋನೋಜನ್ ಅಂತ ಕರಿತೀವಿ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾದ ವಿಟಮಿನ್ ಯಾವುದಂದರೆ ಕೆ ವಿಟಾಮಿನ್ ರಕ್ತದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ತಡೆಗಟ್ಟುವ ಪ್ರೋಟೀನ್ ಯಾವುದು ಅಂತಂದರೆ ಹೇ ಪ್ಯಾರೀನ್ ಅಂತೇಳಿ ನೆಕ್ಸ್ಟ್ ಕ್ವಶನ್ ಎರಿಥೋಸೈಟ್ಸ್ ಎಂದು ಯಾವ ರಕ್ತ ಕಣಗಳಿಗೆ ಕರೀತಾರೆ ಅಂದರೆ ಕೆಂಪು ರಕ್ತ ಕಣಗಳಿಗೆ ಕರೀತಾರೆ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಅಂದರೆ ಒನ್ನೂರ ಇಪ್ಪತ್ತು ದಿನಗಳು ಲುಕೋಸೈಡ್ಸ್ಗಳೆಂದು ಯಾವ ರಕ್ತ ಕಣಗಳಿಗೆ ಕರೀತಾರೆ ಅಂತಂದರೆ ಬಿಳಿ ರಕ್ತ ಕಣಗಳಿಗೆ ಕರೀತಾರೆ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಅಂದರೆ ಹನ್ನೆರಡು ಗಂಟೆಯಿಂದ ಕೆಲವು ವಾರಗಳವರೆಗೆ ದೇಹದ ಸೈನಿಕರೆಂದು ಯಾವ ರಕ್ತ ರಕ್ತ ಕಣಗಳಿಗೆ ಕರೀತಾರೆ ಅಂತಂದರೆ ಬಿಳಿ ರಕ್ತ ಕಣಗಳಿಗೆ ಕರೀತಾರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಏನಾಗುತ್ತೆ ಅಂತಂದರೆ ಲುಕುಮಿಯಾ ರಕ್ತದ ಕ್ಯಾನ್ಸರ್ ಬರುತ್ತದೆ ಇಷ್ಟು ನಮ್ಮ ಮೆದುಳಿನ ಬಗ್ಗೆ ಮತ್ತು ರಕ್ತದ ಬಗ್ಗೆ ಅಧ್ಯಯನ ಮಾಡಿದೆ ಮಾಡಲಾಯಿತು ಆದಷ್ಟು ಸರಿಯಾಗಿ ತಿಳಿದುಕೊಳ್ಳಿ ಆದಷ್ಟು ಓದಿಕೊಳ್ಳಿ ನನ್ನಿಂದ ಸ್ವಲ್ಪ ಹೆಲ್ಪ್ ಆಗಲಿ ಹುಡುಗರಿಗೆ ಅಂತೇಳಿ ನಾನು ನಾನು ಓದಿದ್ದನ್ನು ನಾನು ಓದ್ತಾ ಇರೋದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಹೆಸರು ಸಿದ್ದರಾಮ್ ಹೊತ್ತಾಳೆ ಅಂಥೇಳಿ